ವೀಕ್ಷಕರೇ, ಒಂದಷ್ಟು ದೀರ್ಘಕಾಲೀನ ಸಮಸ್ಯೆಗಳು ನಮ್ಮನ್ನ ಬಿಟ್ಟು ಬಿಡದೆ ಬಾಧಿಸ್ತಾನೆ ಇರುತ್ತೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂತಂದ್ರೆ ಅದು ಮೂಗಿನ ಮತ್ತು ಸೈನಸ್ ಕ್ಯಾನ್ಸರ್. ಇದು ಪ್ರಾರಂಭದಲ್ಲಿ ಗೊತ್ತಾಗದೆ ಇದ್ರು ತದನಂತರದಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನೇ ಬೀರ್ತಾ ಇದೆ. ಹಾಗಾದ್ರೆ ಮೂಗಿನ ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರುತ್ತೆ, ಇದರ ಸಿಂಪ್ಟಮ್ಸ್ ಏನು, ಕಾರಣಗಳು ಏನು, ಅದರ ಜೊತೆಗೆ ಟ್ರೀಟ್ಮೆಂಟ್ ಏನು, ಸರ್ಜರಿ ಒಂದೇನೆ ಉಪಾಯನ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ್, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಸರ್ಜರಿ, ನಾರಾಯಣ ಹೆಲ್ತ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೂಗಿನ ಕ್ಯಾನ್ಸರ್ ಅಥವಾ ಸೈನಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಕಾಣಿಸ್ಕೊಳ್ತಾ ಇದೆ, ಅಥವಾ ಎಷ್ಟೋ ಜನಕ್ಕೆ ಇದರ ಅರಿವು ಇರೋದಿಲ್ಲ ಈ ಥರದ ಒಂದು ಕ್ಯಾನ್ಸರ್ ಬಂದಿದೆ ಅಂತೇಳಿ. ಸೊ ಎಷ್ಟೋ ಹೊಸದಾಗಿರುತ್ತೆ ಈ ಟರ್ಮ್, ಕೇಳೇ ಇರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಕಂಡುಹಿಡಿಯೋದೇ ಬಹಳ ಕಷ್ಟ ಅನ್ನೋದು. ಮೊದಲನೇದಾಗಿ ಮೂಗಿನ ಕ್ಯಾನ್ಸರ್ ಅಥವಾ ಸೈನಸ್ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡೋದಾದರೆ ಏನು ಹೇಳ್ತೀರಿ? ಈಗ ಕ್ಯಾನ್ಸರ್ ಅಂದರೆ ಒಂದು ದುರ್ಮಾಂಸ ಅಂತ ಇದೆ. ಸೊ ನಾವು ಕ್ಯಾನ್ಸರ್ನ ಯಾವ ಭಾಗದಲ್ಲಿ ಅದು ಉಟ್ಕೊಳ್ಳುತ್ತೋ ಅದರದ್ದು ಕ್ಯಾನ್ಸರ್ ಅಂತ ನಾವು ವಿಚಾರ ಮಾಡ್ತೀವಿ. ಸೊ ಈಗ ಮೂಗಿನ ಹಾಗೂ ಸೈನಸ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನಮ್ಮ ಮೂಗಿನ ಒಳಪರದ ಏನಿದೆ ಅದರಿಂದ ಶುರುವಾಗುವಂಥ ಇದು ದುರ್ಮಾಂಸ. ಸೊ ಹಾಗೆ ಮೂಗು ಜೊತೆಗೆ ನಮಗೆ ಮೂಗು ಅಕ್ಕಪಕ್ಕ ಸೈನಸ್, ಪ್ಯಾರನೇಸಲ್ ಸೈನಸಸ್ ಅಂತ ಹೇಳ್ತೀವಿ. ಸೊ ಒಟ್ಟು ನಾಲ್ಕು ಪೇರು ಪ್ಯಾರನೇಸಲ್ ಸೈನಸಸ್. ಸೊ ಅದರದ್ದು ಚರ್ಮದಿಂದ ಏನು ಶುರು ಆಗ್ತದೆ ದುರ್ಮಾಂಸ, ಅದಕ್ಕೆ ನಾವು ಸೈನಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಏನು ಸರ್ವೇ ಸಾಮಾನ್ಯವಾಗಿ ನಾವು ಕಾರಣಗಳನ್ನು ನೋಡಲೇಬೇಕಾಗತ್ತೆ, ಹಲವಾರು ಕಾರಣಗಳು. ಇತ್ತೀಚಿನ ಬದಲಾಗ್ತಾ ಇರೋ ಜೀವನ ಶೈಲಿ ಆಗಿರ್ಬೋದು ಅಥವಾ ಈ ಪೊಲ್ಯೂಷನ್ ಆಗಿರ್ಬೋದು. ಬೆಂಗಳೂರಿಗರಿಗಂತೂ ಕೋಲ್ಡ್ ಅನ್ನೋದು ಸರ್ವೇ ಸಾಮಾನ್ಯನ ಹಾಗಾಗ್ಬಿಟ್ಟಿದೆ. ನೆಗಡಿ ಯಾರಿಗೆ ನೋಡಿದ್ರೂ ಸ್ವಲ್ಪ ನೆಗಡಿ, ಶೀತದ ವಾತಾವರಣ ಇದ್ದೇ ಇರುತ್ತೆ. ಅದರಲ್ಲೂ ಶೀತದ ವಾತಾವರಣ ಇರುವಂತಹ ಅಂದರೆ ಇರೋರು ಬಹಳ ಕಷ್ಟ ಇಲ್ಲಿ ಸರ್ವೈವ್ ಆಗೋದು. ಸೊ ಇದು ಕಾರಣಗಳು ಅಂತ ನೋಡೋದಾದರೆ ಜೆನೆಟಿಕಲ್ ರೀಸನ್ಸ್ ಇರುತ್ತಾ ಅಥವಾ ಬೇರೆ ಬೇರೆ ಕಾರಣಗಳಿರುತ್ತಾ, ಯಾವೆಲ್ಲ ಕಾರಣಗಳಿಂದ ಬರಬಹುದು ಅಂತ? ಸೊ ಇನ್ ಜನರಲ್ ಕ್ಯಾನ್ಸರ್ ಬರಲಿಕ್ಕೆ ತುಂಬ ಕಾರಣಗಳಿರ್ತದೆ. ಪರ್ಟಿಕ್ಯುಲರ್ಲಿ ಈ ಮೂಗಿನ ಹಾಗೂ ಸೈನಸ್ ಕ್ಯಾನ್ಸರ್ ಅಂತ, ನೇಸಲ್ ಕ್ಯಾವಿಟಿ ಆ್ಯಂಡ್ ಸೈನಸ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಅದು ಬರಲಿಕ್ಕೆ ಮೇನ್ ಕಾರಣ ಬಂದು ಕೆಮಿಕಲ್ ಎಕ್ಸ್ಪೋಜರ್. ಸೊ ಕೆಮಿಕಲ್ ಎಕ್ಸ್ಪೋಜರ್ ಅಂದರೆ ಈ ಎಕ್ಸ್ಪೋಜರ್ ಟು ಪೇಂಟ್ಸ್ ಆಗಿರ್ಬೋದು, ಎಕ್ಸ್ಪೋಜರ್ ಟು ವುಡನ್ ಇಂಡಸ್ಟ್ರಿ ಆಗಿರ್ಬೋದು. ಸೊ ಪೇಂಟ್ಸ್ ಅಲ್ಲಿ ಕೂಡ ಅನೇಕ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಲೆಡ್ ಆಗಿರ್ಬೋದು, ಕ್ರೋಮಿಯಂ ಆಗಿರ್ಬೋದು. ಸೊ ಈ ಎಲ್ಲದರಿಂದ ಎಕ್ಸ್ಪೋಜರ್ ಪರ್ಟಿಕ್ಯುಲರ್ಲಿ ಸೈನಸ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಈ ವುಡನ್ ಇಂಡಸ್ಟ್ರಿ ಏನಾಗ್ತದೆ ಅಂದ್ರೆ ಈ ವುಡ್ ಡಸ್ಟ್ ಪ್ರೊಡ್ಯೂಸ್ಡ್ ಆಗ್ತದೆ. ಸೊ ಪರ್ಟಿಕ್ಯುಲರ್ಲಿ ಹಾರ್ಡ್ ವುಡ್ ಡಸ್ಟ್ ಅಂತ ಏನ್ ಹೇಳ್ತೀವಿ, ಸೊ ಕ್ರಾನಿಕ್ ಆಗಿ ನಾವು ಆ ವುಡನ್ ಡಸ್ಟ್ ಗೆ ಎಕ್ಸ್ಪೋಸ್ ಆದಾಗ ಇದು ಕ್ಯಾನ್ಸರ್ ಹುಟ್ಕೊಳ್ಳೋ ಸಾಧ್ಯತೆ ಇರ್ತದೆ. ಇದು ಎರಡು ಬಿಟ್ಟು ಇವಾಗ ಎಕ್ಸ್ಪೋಜರ್ ಟು ಪೊಲ್ಯೂಷನ್ ಕೂಡ ಒಂದು ಮೇನ್ ಕಾರಣ ಆಗಿದೆ. ಎಕ್ಸ್ಪೋಜರ್ ಟು ಟಾರ್, ಎಕ್ಸ್ಪೋಜರ್ ಟು ವೇರಿಯಸ್ ಕೆಮಿಕಲ್ಸ್ ಕೂಡ ಇದು ಕ್ಯಾನ್ಸರ್ ಕಾಸ್ ಮಾಡ್ತದೆ. ಸೊ ಇವಾಗ ಆಫ್ ಲೇಟ್ ಬಂದು ವೇರಿಯಸ್ ಜೆನೆಟಿಕ್ ರಿಸರ್ಚಸ್ ಇಂದ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ, ಕೆಲವೊಂದು ವೈರಸಸ್ ಕಂಡಿಡ್ದಿದ್ದಾರೆ, HPV ವೈರಸ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ತದೆ. ಇದೆಲ್ಲ ಮೀರಿ ವಂಶ ಪಾರಂಪರಿಕವಾಗಿ ಕೂಡ ಯಾವುದೇ ಕ್ಯಾನ್ಸರ್ ಆಗ್ಬೋದು, ಮೂಗಿನ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಯಾವುದೇ ಕ್ಯಾನ್ಸರ್ ಆಗಿದ್ರು ವಂಶ ಪಾರಂಪರಿಕವಾಗಿ ಹರಡೋ ಸಾಧ್ಯತೆ ಡೆಫಿನೆಟ್ ಇರ್ತದೆ. ಇನ್ನು ಸಿಂಪ್ಟಮ್ಸ್ ಸರ್ವೇ ಸಾಮಾನ್ಯವಾಗಿ ಬಹಳ ಕಷ್ಟ ಇದನ್ನು ಕಂಡುಹಿಡಿಯೋದು, ಇದು ಕ್ಯಾನ್ಸರ್ ಹೌದಾ ಅಲ್ವಾ ಅಂತ. ಯಾಕಂದ್ರೆ ಸೈನಸ್ಗೇನೆ ಈ ಎಲ್ಲ ಸಿಂಪ್ಟಮ್ಸು ಆಲ್ರೆಡಿ ಶುರುವಾಗ್ಬಿಟ್ಟಿರುತ್ತೆ. ತಲೆನೋವು ಆಗಿರ್ಬೋದು, ಮೂಗು ಕಟ್ಕೊಳ್ಳೋದು, ನೆಗಡಿ, ಈ ಥರದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಇದು ಡಿಫ್ರೆನ್ಸ್ ಯಾವ ರೀತಿ, ಜೊತೆಗೆ ಕ್ಯಾನ್ಸರ್ ಅಂದರೆ ಮೂಗಿನ ಕ್ಯಾನ್ಸರ್ ಮತ್ತು ಸೈನಸ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ನಾವು ಯಾವ ರೀತಿ ನೋಡ್ಕೊಳ್ಬಹುದು, ಯಾವ ಹಂತದಲ್ಲಿ ಹೋಗಿ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ? ಸೊ ಈಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ಬೇರೆ ಬೇರೆ ಕೆಲಸ ಇರ್ತದೆ. ಸೊ ಯಾವುದೇ ಒಂದು ಅಂಗದ ಅದರದ್ದು ಕೆಲಸ ವ್ಯತ್ಯಾಸ ಆದಾಗ ಇದರಲ್ಲಿ ಏನೋ ಅಬ್ನಾರ್ಮಾಲಿಟಿ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನಾವು ಮೂಗು ಹಾಗೂ ಸೈನಸ್ ಮೇನ್ ಕೆಲಸ ಅಂತ ನೋಡಿದಾಗ, ಮೂಗು ಹಾಗೂ ಸೈನಸ್ ಏನಾಗುತ್ತೆ, ಒಂದು ಪ್ಯಾಸೇಜ್ಸ್ ಥರ ಆಗುತ್ತೆ. ನಮ್ಮ ಲಂಗ್ಸ್ ಶ್ವಾಸಕೋಶಕ್ಕೂ ಹಾಗೂ ಹೊರಗಿನ ವಾತಾವರಣಕ್ಕೂ ಮಧ್ಯ ಇರೋವಂಥದ್ದು ಒಂದು ಪ್ಯಾಸೇಜ್. ಸೊ ಮೇನ್ ನಾವು ಏನು ಗಾಳಿ ಸೇವನೆ ಮಾಡ್ತೀವಿ ಅದು ನಮ್ಮ ಮೂಗಿನ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ಹೋಗುತ್ತೆ. ಸೊ ಹೊರಗಡೆ ಇರೋ ಗಾಳಿಗೆ ತೇವಾಂಶ ತುಂಬ ಕಡಿಮೆ ಇರ್ತದೆ. ಸೊ ನಮ್ಮ ಮೂಗೊಳಗೆ ಹೋದಾಗ ನಾವೇನು ಗಾಳಿ ಉಸಿರಾಡಿರ್ತೀವಿ ಅದಕ್ಕೆ ಸ್ವಲ್ಪ ತೇವಾಂಶ ಕೊಡೋ ಕೆಲಸನ ಮೂಗು ಹಾಗೂ ಸೈನಸ್ ಮಾಡ್ತದೆ. ಇವಾಗ ದುರ್ಮಾಂಸ ಬಂದಾಗ ಏನಾಗುತ್ತೆ, ಆ ಪ್ಯಾಸೇಜ್ ಏನಾಗಿರುತ್ತೆ ಅದು ಪ್ಯಾಸೇಜ್ ಬ್ಲಾಕ್ ಆಗ್ತದೆ. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಬಂದು ಮೂಗು ಕಟ್ಟೋದು. ಸೊ ಮೂಗು ಕಟ್ಟೋದು ಮೋಸ್ಟ್ ಕಾಮನ್ ಸಿಂಪ್ಟಮ್, ಕ್ಯಾನ್ಸರಲ್ಲೂ ಆಗುತ್ತೆ, ಇನ್ ಜನರಲ್ ಆಗಲೂ ಆಗುತ್ತೆ. ಸೊ ಯಾರಿಗೆ ಆಗಲಿ ನೆಗಡಿ, ಕೆಮ್ಮು, ಶೀತ ಆದರೂ ಕೂಡ ಮೂಗು ಕಟ್ಟೆ ಕಟ್ಟುತ್ತೆ. ಇದು ಅರ್ಲಿ ಸ್ಟೇಜಲ್ಲಿ ಆಗೋವಂಥದ್ದು, ಮೂಗು ಕಟ್ಟೋದು, ತಲೆನೋವು ಬರೋದು,
ಅಥವಾ ಉಸಿರಾಡಲಿಕ್ಕೆ ಸಮಸ್ಯೆ ಆಗುವಂಥದ್ದು, ವಾಸನೆ ಕಡಿಮೆ ಆಗೋದು, ಇವೆಲ್ಲ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ ಅಂತ ಸಿಂಪ್ಟಮ್ಸ್ ಬರ್ತದೆ. ಅಡ್ವಾನ್ಸ್ ಸ್ಟೇಜ್ ಅಂದರೆ ಕಾಯಿಲೆ ಇನ್ನೂ ಸ್ವಲ್ಪ ದೊಡ್ಡದಾದ್ರೆ ಏನಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ಸ್ಟ್ರಕ್ಚರ್ಸ್ನ ಆಕ್ರಮಿಸ್ಕೊಳ್ಳುತ್ತೆ. ಸೊ ನಮ್ಮ ಮೂಗಿನ ಸುತ್ತಮುತ್ತ ಇರೋ ಮೇಯ್ನ್ ಸ್ಟ್ರಕ್ಚರ್ಸ್ ಏನಂದರೆ ಕಣ್ಣು, ಬ್ರೈನ್ ಮತ್ತು ಬಾಯಿ. ಸೊ ಕಣ್ಣೊಳಗೆ ಹೋದಾಗ ಕಣ್ಣು ದೃಷ್ಟಿ ಸಮಸ್ಯೆ ಉಂಟಾಗುವಂಥದ್ದು, ತಲೆ ಒಳಗಡೆ ಬ್ರೈನ್ ಒಳಗಡೆ ಹೋದಾಗ ವಿಪರೀತ ತಲೆನೋವು ಬರುವಂಥದ್ದು, ಅಥವಾ ಮೂಗಿಂದ ಕಂಟಿನ್ಯೂಸ್ ಆಗಿ ಅಥವಾ ಬಿಟ್ಟು ಬಿಟ್ಟು ನೀರು ಸೋರುವಂಥದ್ದಾಗ್ಬೋದು, ಅಥವಾ ಹಲ್ಲು ನೋವು ಬರುವಂಥದ್ದಾಗ್ಬೋದು, ಇವೆಲ್ಲ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಶುರು. ಇದು ಏನಾದ್ರೂ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಸಿವಿಯಾರಿಟಿ, ಬೇರೆ ಕಡೆ ಎಲ್ಲ ಅಂದ್ರೆ ಮುಖದ ಎಲ್ಲಾ ಭಾಗಕ್ಕೂ ಕೂಡ ಹರಡುವ ಸಾಧ್ಯತೆ ಇರ್ತದೆ. ಹೌದು, ಇವಾಗ ಯಾವುದೇ ಸಿಂಪ್ಟಮ್ ಬಂದ್ರು ನಾನು ಹೇಳಿದೆ, ಇವಾಗ ಮೂಗು ಕಟ್ಟೋದು ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಇದ್ದೇ ಇರ್ತದೆ. ಸೊ ಯೂಶ್ವಲಿ ಅವೆಲ್ಲ ಎಪಿಸೋಡಿಕ್ ಇರ್ತವೆ, ಅಂದ್ರೆ ನಿಮ್ಗೆ ಒಂದು 2 ವಾರ 3 ವಾರದಲ್ಲಿ ಹುಷಾರಾಗುತ್ತೆ. ಬಟ್ ಇದು ಅಪ್ ಟು 3 ವೀಕ್ಸ್ ಗೈಡ್ಲೈನ್ಸ್ ಪ್ರಕಾರ ನಾವು ಸರಿಯೋಗಿ ಚೇತರಿಸ್ಕೊಳ್ಳಿಲ್ಲ, ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ಫಸ್ಟ್ ಬರೀ ನೋಸ್ ಕಟ್ಟೋದು ಮಾತ್ರ ಇತ್ತು, 2-3 ವಾರ ಆದಮೇಲೆ ಸ್ವಲ್ಪ ಮೂಗಿಂದ ರಕ್ತ ಬರೋಕ್ಕೆ ಶುರು ಆಗ್ತಾ ಇದೆ, ಸ್ವಲ್ಪ ಯಾಕೋ ವಾಸನೆ ಗೊತ್ತಾಗ್ತಾ ಇಲ್ಲ. ಈ ಥರ ಪ್ರೋಗ್ರೆಸಿವ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ಈ ಥರ ಸಿಂಪ್ಟಮ್ಸ್ ಒಂದ್ರ ಮೇಲೊಂದು ಆ್ಯಡ್ ಆಗ್ತಿರುವಾಗ ಹೋಗಿ ತೋರಿಸ್ಕೊಳ್ಳೋಂಥದ್ದು ತುಂಬ ಅವಶ್ಯಕತೆವಾಗಿರುತ್ತೆ. ನೀವು ಹೇಳ್ತಾ ಇದ್ರೆ ಕೊರೋನಾ ಸಿಂಪ್ಟಮ್ಸ್ ಇದೇ ತರ ಇತ್ತು. ಹೌದು, ಡೆಫಿನೆಟ್ ಕೊರೋನಾಲ್ಲೂ ಕೂಡ ಸುಮಾರು ಜನಕ್ಕೆ ಸ್ಮೆಲ್, ಲಾಸ್ ಆಫ್ ಸ್ಮೆಲ್ ವಾಸ್ ದ ಮೋಸ್ಟ್ ಡಯಾಗ್ನೋಸ್ಟಿಕ್ ಫೀಚರ್ ಕೆಲವರಿಗೆ. ಸೊ ಯಾವಾಗಾದ್ರೂ ಪ್ರೋಗ್ರೆಸ್ ಆಗಿರ್ತದೋ ಅವಾಗ ನಾವು ಕ್ಲಿನಿಕಲ್ ಪಿಕ್ಚರ್ ಜೊತೆ ಕೋರಿಲೇಟ್ ಮಾಡಬಹುದು. ಸುಮಾರು ಸಲ ಈಗ 10ರಲ್ಲಿ 5 ಜನ ಈ ತರ ಸಿಂಪ್ಟಮ್ಸ್ ತೋರಿಸ್ಕೊಂಡವ್ರಿಗೆ ಕ್ಯಾನ್ಸರ್ ಇಲ್ದೇನು ಇರ್ಬೋದು, ಬಟ್ ಇನ್ 5 ಜನಕ್ಕೆ ಇರೋ ಸಾಧ್ಯತೆ ಇರ್ತದೆ, ಅದನ್ನ ಕಂಡುಹಿಡಿಯೋದು ತುಂಬಾ ಒಳ್ಳೇದು. ನಿಜ ನಿಜ. ಜೆಂಡರ್ ವೈಸ್ ಏನಾದ್ರೂ ಹೆಚ್ಚು ಕಡಿಮೆ ಇರುತ್ತಾ, ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಗಂಡು ಮಕ್ಕಳಲ್ಲಿ ಹೆಚ್ಚು ಬರೋ ಸಾಧ್ಯತೆ ಇದೆಯಾ ಡಾಕ್ಟರ್? ಹೌದು, ಯೂಶ್ವಲಿ ನಾವು ಈ ಸೈನಸ್ ಕ್ಯಾನ್ಸರ್, ನಾನು ಹೇಳ್ದಂಗೆ ಎಕ್ಸ್ಪೋಜರ್ ಟು ಕೆಮಿಕಲ್ಸ್ ಇಸ್ ದ ಮೋಸ್ಟ್ ಕಾಮನ್. ಸೊ ಹೀಗಾಗಿ ನಾವು ಇದನ್ನ ಗಂಡಸರಲ್ಲಿ ಜಾಸ್ತಿ ನೋಡ್ತೀವಿ, ಯಾಕೆಂದ್ರೆ ಅವ್ರಗಳ ಆಕ್ಯುಪೇಷನ್ ಇರ್ಬೋದು. ಸೊ ಈ ಫೀಲ್ಡ್ಸ್ ಅಲ್ಲಿ ಇರೋದ್ರಿಂದ ಅವ್ರ ಜನ್ ಮೇಲ್ ಪ್ರಿಡಾಮಿನೆನ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಕೆಲವು ವೆರೈಟಿ ಆಫ್ ಕ್ಯಾನ್ಸರ್ಸ್ ಇದೆ, ನಾನು ಏನ್ ಹೇಳಿದೆ ವೈರಸ್ ಇಂದ ಬರ್ತಾ ಇದೆ ಅಂತ, ಅದನ್ನ ನಾವು ಫಿಮೇಲ್ಸ್ ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಬಟ್ ಓವರ್ಆಲ್ ಜನರಲ್ ಪಿಕ್ಚರ್ ತಗೊಂಡ್ರೆ ಇಟ್ ಈಸ್ ಮೋರ್ ಕಾಮನ್ ಇನ್ ಮೇಲ್ಸ್. ಈ ಸಿಂಪ್ಟಮ್ಸೇ ಇಷ್ಟೊಂದು ಕಷ್ಟ, ಇದನ್ನ ಡಯಾಗ್ನೋಸ್ ಮಾಡೋದು ತುಂಬಾನೇ ಕಷ್ಟ ಅಂತ. ಸೊ ಹೇಗೆ ಇದನ್ನ ಐಡೆಂಟಿಫಿಕೇಶನ್? ಆಕ್ಚುಲಿ ಡಯಾಗ್ನೋಸ್ ಮಾಡೋದು ಕಷ್ಟ ಅನ್ನೋದು ಒಂದು ತಿಳುವಳಿಕೆ ಸರಿ ಇಲ್ಲ. ಸೊ ಡಯಾಗ್ನೋಸ್ ಮಾಡೋದು ತುಂಬಾ ಈಸಿ, ಒಂದು ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಇವಾಗ ಮೂಗಲ್ ದುರ್ಮಾಂಸ ಇದ್ರೆ ಕೆಲವು ಸಲ ಹಾಗೆ ನಾವು ಟಾರ್ಚ್ ಅಲ್ಲಿ ಹಾಕಿ ನೋಡಿದ್ರೆ ಕಾಣಿಸ್ಬಿಡ್ತದೆ. ಕೆಲವು ಸಲ ನಾನು ಹೇಳ್ದಂಗೆ ಸೈನಸ್ ಕ್ಯಾನ್ಸರ್ಸ್ ನಮ್ಗೆ ಹಾಗೆ ಗೊತ್ತಾಗೋದಿಲ್ಲ. ಸೊ ಸೈನಸ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡ್ಲಿಕ್ಕೆ ನಾವು ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಹಂಗಂದ್ರೆ ಒಂದು ಸ್ವಲ್ಪ ಚಿಕ್ಕದೊಂದು ಕ್ಯಾಮ್ರಾನ ಮೂಗೊಳಗಡೆ ಸ್ವಲ್ಪ ಔಷಧಿ ಹಾಕ್ತೀವಿ, ಲೋಕಲ್ ಅನೆಸ್ಥೀಶಿಯಾ ಅಂತ. ಇದೆಲ್ಲ ಓಪಿಡಿಯಲ್ಲಿ ಮಾಡುವಂತದ್ದೇ, ಯಾವುದಕ್ಕೂ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕು ಏನೂ ಇಲ್ಲ. ಓಪಿಡಿಯಲ್ಲೇನೆ ಸ್ವಲ್ಪ ಮದ್ದು ಕೊಟ್ಟು ಅವ್ರಿಗೆ ನಾವು ಎಂಡೋಸ್ಕೋಪಿ ಮಾಡಿ ಒಳಗಡೆ ಏನು ದುರ್ಮಾಂಸ ಇದೆಯಾ, ಎಲ್ಲಿದೆ ಅದನ್ನ ನಾವು ಕಂಡುಹಿಡಿತೀವಿ. ಹಾಗೆ ದುರ್ಮಾಂಸ ಕಂಡ್ರೆ ಅದೇ ಟೈಮಲ್ಲೇ ಒಂದು ಚಿಕ್ಕ ಸ್ಯಾಂಪಲ್ ತಗೊಂಡು ಟೆಸ್ಟಿಂಗ್ ಕಳಿಸ್ತೀವಿ, ಬಯೋಪ್ಸಿ ಅಂತ ಹೇಳ್ತೀವಿ. ಸೊ ಬಯೋಪ್ಸಿಯಲ್ಲಿ ನಮ್ಗಿದು ಕನ್ಫರ್ಮೇಟರಿ ಆಗುತ್ತೆ. ಸೊ ಡಯಾಗ್ನೋಸಿಸ್ ಅನ್ನೋದಕ್ಕೆ ತುಂಬಾ ಏನೋ ನಾನು ದೊಡ್ಡ ಟೆಸ್ಟ್ ಮಾಡ್ಬೇಕಾಗ್ತದೇನೇ ಇಲ್ಲ. ಓಪಿಡಿ ಪ್ರೊಸೀಜರ್ ಈ ಸಿಂಪ್ಟಮ್ಸ್ ಆಧಾರದ ಮೇಲೆ ಫಸ್ಟ್ ಟೆಸ್ಟ್ ಕಳಿಸಬೇಕು ಅಂತ ಹೇಳ್ತೀರಿ. ಸಿಂಪ್ಟಮ್ಸ್ ಇದ್ರೆ ಐಡೆಂಟಿಫಿಕೇಶನ್ ಈಸಿ ಆಗುತ್ತೆ, ಈಸಿ ಆಗ್ತದೆ. ಅದು ಪ್ರೋಗ್ರೆಸಿವ್ ಸಿಂಪ್ಟಮ್ಸ್ ಇದ್ರಂತೂ ಪರ್ಟಿಕ್ಯುಲರ್ಲಿ ಈ ಏಜ್ ಆದವ್ರಿಗೆ, ಮತ್ತಿವಾಗ ನಾನು ಏನು ಆಕ್ಯುಪೇಷನ್ ಹಿಸ್ಟ್ರಿ ಹೇಳಿದೆ ಅದ್ರದ್ದು ಸಿಂಪ್ಟಮ್ಸ್ ಬೇಸಿಸ್ ಮೇಲೇನೆ ಎಂಡೋಸ್ಕೋಪಿ ಮಾಡಿ ಬಯೋಪ್ಸಿ ಮಾಡಿ ನಾವು ಇದನ್ನ ಡಯಾಗ್ನೋಸಿಸ್ ನ ಪ್ರೂವ್ ಮಾಡಬಹುದು. ಇನ್ನು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ, ಕ್ಯಾನ್ಸರ್ ಅಂದ್ರೆ ಇದ್ದೇ ಇದೆ, ವಾಸಿ ಆಗೋದೇ ಇಲ್ಲ ಅಥವಾ ಬದುಕುಳಿಯೋದು ಕಷ್ಟ ಅನ್ನೋದು ಇದ್ದೇ ಇದೆ. ಅದು ಸಣ್ಣ ಕ್ಯಾನ್ಸರ್ ಆಗಿರ್ಬೋದು, ದೊಡ್ಡ ಕ್ಯಾನ್ಸರ್ ಆಗಿರ್ಬೋದು, ಏನೇ ಆಗಿರಬಹುದು, ಯಾವ ಆರ್ಗನ್ಗೆ ಬಂದ್ರೂ ಕ್ಯಾನ್ಸರ್ ಕ್ಯಾನ್ಸರೇ. ಹಾಗಾಗಿ ಇದರ ಟ್ರೀಟ್ಮೆಂಟ್ ಅಂತ ಬಂದಾಗ ಎಲ್ರಿಗೂ ಒಂದು ಭಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಡಯಾಗ್ನೋಸ್ ಆಗಿ ಇದು ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೂ ಕೂಡ ಇದರ ಟ್ರೀಟ್ಮೆಂಟ್ ಪ್ರಾಸೆಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಸೊ ಕ್ಯಾನ್ಸರ್ ಅಂತ ನಾವು ಯಾವಾಗ ಆ ಪದ ಉಚ್ಚಾರಣೆ ಮಾಡ್ತೀವೋ ಅವಾಗಲೇ ಪೇಷಂಟ್ ಅರ್ಧ ಜನ ಇದಾಗ್ಬಿಡ್ತಾರೆ, ಹೌದು. ಸೊ ಈ ಸುದ್ದಿನ ಅವ್ರಿಗೆ ತಿಳಿಸೋದು ಕೂಡ ಕಷ್ಟನೇ. ಬಟ್ ಏನು ತಿಳ್ಕೊಬೇಕಂತ ಹೇಳಿದ್ರೆ ಇದು ಗುಣಪಡಿಸಬಹುದಂತ ಕ್ಯಾನ್ಸರ್ ಕಾಯಿಲೆ ಇದು. ಅದು ಪರ್ಟಿಕ್ಯುಲರ್ಲಿ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಂಡಿಡಿದ್ರೆ ಸಿಂಪಲ್ ಟ್ರೀಟ್ಮೆಂಟ್ ಇಂದ ಅವ್ರು ಪೂರ್ತಿ ಗುಣಮುಖ ಆಗ್ತಾರೆ. ಸೊ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಲಿಕ್ಕಿಂತ ಮುಂಚೆ ನಾವು ಫಸ್ಟ್ ಬಯೋಪ್ಸಿ ಮಾಡಿ ಇದು ಯಾವ ಥರದ ಕ್ಯಾನ್ಸರ್ ಅಂತ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಏನಕ್ಕೆ ಗೊತ್ತಾಗುತ್ತೆ ಅಂದ್ರೆ ಕ್ಯಾನ್ಸರ್ ಯಾವ ಸ್ಟೇಜ್ ನಲ್ಲಿದೆ, ಯಾಕೆಂದ್ರೆ ಪ್ರತಿಯೊಂದು ಸ್ಟೇಜ್ಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ.
ಆಮೇಲೆ ಎಲ್ಲಾ ಕ್ಯಾನ್ಸರ್ನು ಒಂದೇ ಗುಂಪಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ತರ ಕ್ಯಾನ್ಸರ್ ಇರುತ್ತೆ. ಮೂಗಲ್ಲೇ ಕೂಡ ಹೆಚ್ಚು ಕಡಿಮೆ ಒಂದು 50-100 ವೆರೈಟಿ ಕ್ಯಾನ್ಸರ್ಸ್ ಬೇರೆ ಬೇರೆ ತರದ್ದಿದೆ. ಸೊ ಬೇರೆ ಬೇರೆ ಕ್ಯಾನ್ಸರ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಕೂಡ ಇರ್ತದೆ. ಸೊ ಈಗ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಅಲ್ಲಿ ಇದು ಯಾವ ಸ್ಟೇಜ್ ನಲ್ಲಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನೆಕ್ಸ್ಟ್ ಟ್ರೀಟ್ಮೆಂಟ್ ಮುಂದುವರಿತೀವಿ. ಸೊ ಸರ್ಜರಿ ಕೂಡ ಒನ್ ಆಫ್ ದ ಆಪ್ಷನ್, ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಬಂದು ಸರ್ಜರಿ. ಸೊ ಕೆಲವೊಂದು ಕ್ಯಾನ್ಸರ್ ವೆರೈಟೀಸ್ ಏನಿರುತ್ತೆ ಅವ್ರಿಗೆ ಸರ್ಜರಿ ಆಫರ್ ಮಾಡ್ತೀವಿ. ಕೆಲವೊಂದು ಕ್ಯಾನ್ಸರ್ ವೆರೈಟೀಸ್ಗೆ ನಾವು ಫಸ್ಟ್ ಕೀಮೋಥೆರಪಿ ಅಂತ ಕೊಡ್ತೀವಿ. ಸೊ ಕೀಮೋಥೆರಪಿ ಅಂತ ಕೊಟ್ಬಿಟ್ಟು ಸರ್ಜರಿ ಮಾಡಿ ಸರ್ಜರಿ ಆದ್ಮೇಲೆ ಅವ್ರಿಗೆ ರೇಡಿಯೇಷನ್ ಟ್ರೀಟ್ಮೆಂಟ್ಗೆ ಒಳಪಡಿಸ್ತೀವಿ. ಸರ್ಜರಿ ಇಲ್ಲದೇನು ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಡಾಕ್ಟರ್? ಸೊ ಮೂಗಲ್ಲಿ ಬರೋ 98% ಕ್ಯಾನ್ಸರ್ಗೆ ಸರ್ಜರಿ ಇಸ್ ದ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಎಲ್ಲೋ ತುಂಬಾ ರೇರ್ ವೆರೈಟಿ ಆಫ್ ಕ್ಯಾನ್ಸರ್ಗೆ ಕೀಮೋಥೆರಪಿ ಆದ್ಮೇಲೆ ರೇಡಿಯೇಷನ್ ಕೊಡ್ತೀವಿ, ಬಟ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ಗೆ ನಾವು ಸರ್ಜರಿ ಅವಶ್ಯಕತೆ ಇದೆ ಅಂತ ಹೇಳಿ. ಓಕೆ ಓಕೆ. ಇನ್ನು ಎಲ್ರಿಗೂ ಒಂದು ಭಯ ಇರುತ್ತೆ ಸರ್ಜರಿಗೆ ಒಳಪಟ್ಟರೆ ಕ್ಯಾನ್ಸರ್ ಮತ್ತು ಟ್ರೀಟ್ಮೆಂಟ್ ವಾಪಸ್ ನಾವು ರುಟೀನ್ ಲೈಫಿಗೆ ಬರ್ತೀವಾ ಇಲ್ವಾ, ದಿನನಿತ್ಯದ ಚಟುವಟಿಕೆಗಳನ್ನು ಮಾಡೋದಕ್ಕಾಗುತ್ತಾ, ಅಥವಾ ಯಂಗ್ ಏಜ್ಗೆ ಏನಾದರೂ ಬಂದರೆ ಮತ್ತೆ ವಾಪಸ್ ಕೆಲಸಕ್ಕೆ ಹೋಗೋಕ್ಕಾಗತ್ತಾ, ಈ ಥರದ ಹಲವಾರು ಪ್ರಶ್ನೆಗಳಿರುತ್ತೆ. ಸೊ ಆಫ್ಟರ್ ದ ಸರ್ಜರಿ ಹೇಗಿರುತ್ತೆ ಅವರ ಜೀವನಶೈಲಿ, ಏನು ಕತೆ? ಸೊ ಇವಾಗ ಬಂದಿರೋ ಅಡ್ವಾನ್ಸ್ಡ್ ಟೆಕ್ನಿಕ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಏನು ಹೇಳ್ತೀವಿ, ಇದರಿಂದ ಮುಖದಲ್ಲಿ ಯಾವುದೇ ಮಾರ್ಕ್ ಇಲ್ಲದಂಗೆ ನಾವು ಕ್ಯಾನ್ಸರ್ ಕಾಯಿಲೆನ ತೆಗೆದು ಬಿಡ್ಬೋದು. ಸೊ ಈಗ ಇದೇ ಮಾತನ್ನ ನಾನು 10-15 ವರ್ಷದ ಮುಂಚೆ ಹೇಳಲಿಕ್ಕೆ ಆಗ್ತಿರಲ್ಲ, ಯಾಕೆಂದರೆ ಲೇಟೆಸ್ಟ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಅಂತ ಇನ್ನೂ ಡೆವಲಪ್ ಆಗಿರಲಿಲ್ಲ. ಬಟ್ ಲಾಸ್ಟ್ 1-2 ಡೆಕೇಡ್ಸಲ್ಲಿ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಸೊ ಮೂಗಲ್ಲಿರೋ ನಮ್ಗಾಗಲೇ ರೋಡ್ ಇದೆ, ನಾವೇನು ಹೊಸದಾಗಿ ಮಾಡಬೇಕಾಗಿಲ್ಲ. ಸೊ ನಮ್ಗೇನು ಇವಾಗ ಆಗಲೇ ಪ್ಯಾಸೇಜ್ ಇದೆ, ಆ ಪ್ಯಾಸೇಜ್ ಮೂಲಕನೇ ಎಂಡೋಸ್ಕೋಪಿ ಮತ್ತು ಇನ್ಸ್ಟ್ರೂಮೆಂಟ್ಸು, ಈಗ ನ್ಯಾವಿಗೇಷನ್ ಗೈಡೆಡ್ ಸರ್ಜರಿ ಅಂತ ಮಾಡ್ತೀವಿ. ಸೊ ನ್ಯಾವಿಗೇಷನ್ ಗೈಡೆಡ್ ಸರ್ಜರಿ ಅಂದರೆ ನಾವು ಏನು ರಿಮೂವ್ ಮಾಡ್ತಾ ಇದ್ದೀವಿ, ಯಾವ ಪೋರ್ಷನಲ್ಲಿ ಇದ್ದೀವಿ ಅಂತ ನಾವು ಆಪರೇಷನ್ ಮಾಡೋ ಟೈಮಲ್ಲೇ ಸಿ ಟಿ ಸ್ಕ್ಯಾನಲ್ಲಿ ನೋಡ್ಬೋದು. ಸೊ ಹಾಗಿರೋದ್ರಿಂದ ಇವಾಗ ನಾನು ಹೇಳಿದೆ, ಮೂಗನ ಅಕ್ಕಪಕ್ಕ ಕಣ್ಣಿದೆ, ಮೇಲ್ಗಡೆ ಬ್ರೈನ್ ಇದೆ. ಸೊ ಅಕ್ಕಪಕ್ಕ ಇರೋ ಸ್ಟ್ರಕ್ಚರ್ಸ್ಗೆ ಯಾವುದೇ ವಿಧವಾದಂಥ ಡ್ಯಾಮೇಜ್ ಮಾಡ್ದೇ ನಾವು ಈ ಕ್ಯಾನ್ಸರ್ನ ಕಂಪ್ಲೀಟ್ ಆಗಿ ಗುಣಪಡಿಸೋ ಸಾಧ್ಯತೆ ಇದೆ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ. ಸೊ ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಡ್ಯೂರೇಷನ್ ಆಫ್ ಸರ್ಜರಿ ಕಡಿಮೆ ಇರ್ತದೆ, ಮತ್ತೆ ಪೇಷಂಟ್ಸ್ ಕೂಡ ಬೇಗ ಡಿಸ್ಚಾರ್ಜ್ ಆಗ್ಬೋದು, ಅವರವರ ರೊಟೀನ್ ನಾರ್ಮಲ್ ಲೈಫ್ ಏನಿದೆ ಅದಕ್ಕೆ ಆದಷ್ಟು ಬೇಗ ಹಿಂದಿರ್ಬೋದು. ಸೊ ಅವ್ರ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಇದರಿಂದ ಏನು ತೀರಾ ಡಿಫ್ರೆನ್ಸ್ ಬರುವುದಿಲ್ಲ. ಎಲ್ರಿಗೂ ಕೂಡ ಒಂದು ಭಯ ಇರುತ್ತೆ, ಇದನ್ನ ನಾವು ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳೋದ್ರಿಂದ ಮುಂದೆ ಇನ್ ಕೇಸ್ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇದ್ದವರು ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಇದನ್ನು ತಡೆಗಟ್ಟಬಹುದಾ ಅಂತ. ಸೊ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬಹುದು ಬರೋದಕ್ಕಿಂತ ಮುಂಚೆ, ಅದ ಬಂದ ನಂತರದಲ್ಲಿ ಹೇಗೆ ಇದನ್ನ ಮತ್ತೆ ಪ್ರಿಕಾಷನ್ಸ್ ಬರದೇ ಇರೋ ರೀತಿಯಾಗಿ ತಗೊಳ್ಳೋದು ಅಂತ ಹೇಳಿ ಹೇಳ್ಬೋದಾ? ಸೊ ಇವಾಗ ನಾನು ಮೇನ್ ಹೇಳ್ದಂಗೆ ಇದು ಆಕ್ಯುಪೇಷನಲ್ ಡಿಸೀಸ್ ಅಂತಾನೆ ಹೇಳ್ಬೋದು. ಸೊ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರಿಗೆ ಸೆಪರೇಟ್ ಗ್ರೇಡೆಡ್ ಮಾಸ್ಕ್ಸ್ಗಳನ್ನ ಯೂಸ್ ಮಾಡೋದು ತುಂಬ ಅವಶ್ಯಕತೆ. ಸೊ ಅದರಿಂದ ಅವ್ರ ಕೈಲಾದ ಮಟ್ಟಿಗೆ ಇದನ್ನ ಪ್ರಿವೆಂಟ್ ಮಾಡ್ಬೋದು. ಬಟ್ ಆಸ್ ಎ ಜನರಲ್ ಪಬ್ಲಿಕ್ ಪ್ರಿವೆಂಟ್ ಮಾಡ್ಬೋದಾ ಅಂತ ಕೇಳಿದ್ರೆ, ಅಗೇನ್ ಎಕ್ಸ್ಪೋಜರ್ ಟು ಪೊಲ್ಯೂಷನ್ ಅನ್ನೋದನ್ನ ಕಡಿಮೆ ಮಾಡ್ಕೊಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ಇದು ಯಾವುದೇ ಡಯಟ್ ಸಂಬಂಧಪಟ್ಟಂಗೆ ಅಥವಾ ಇನ್ಯಾವುದಕ್ಕೂ ಅವ್ರ ಕೈಯಲ್ಲಿ ಮಾಡಿಫೈ ಮಾಡಿಕೊಂಡು ನಾನು ಇದನ್ನ ಪ್ರಿವೆಂಟ್ ಮಾಡ್ತೀನಿ ಅನ್ನೋದು ಏನೂ ಇಲ್ಲ. ಸೊ ಅದು ಒಂದೇ ಇರೋದು ನಾನು ಹೇಳ್ದಂಗೆ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಟು ಕೆಮಿಕಲ್ಸ್ ಅಥವಾ ಪೊಲ್ಯೂಟೆಂಟ್ಸ್ ಅಥವಾ ವುಡ್ ಇಂಡಸ್ಟ್ರಿ ಇರೋರಿಗೆ ಅದು ಹೆಲ್ಪ್ ಆಗ್ತದೆ. ಈ ಟ್ರೀಟ್ಮೆಂಟು ಸರ್ಜರಿ ಎಲ್ಲ ಆದಮೇಲೆ ಮತ್ತೇನಾದರೂ ರೀಅಕರೆನ್ಸ್ ಆಗೋ ಸಾಧ್ಯತೆ ಇದೆಯಾ ಡಾಕ್ಟರ್, ಅಥವಾ ಆಗದೇ ಇರೋ ರೀತಿಯಾಗಿ ಹೇಗೆ ತಡೆಗಟ್ಬೋದು? ಸೊ ಇವಾಗ ಕ್ಯಾನ್ಸರ್ ಅನ್ನೋದು ಯಾವುದೇ ಕ್ಯಾನ್ಸರ್ ಆಗಿರಲಿ, ಈ ಕ್ಯಾನ್ಸರ್ ನಮ್ಮ ಬಾಡಿಯಲ್ಲಿ ದೊಡ್ಡದಾಗ್ಲಿಕ್ಕೆ ನಮ್ಮ ಬಾಡಿ ಇಮ್ಯುನಿಟಿ ಸ್ಟೇಟಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ, ಯಾವುದೇ ಕ್ಯಾನ್ಸರ್ ಆಗಿರಲಿ, ಅದು ಮೂಗನ ಕ್ಯಾನ್ಸರ್ ಅಂತಾನೆ ಇಲ್ಲ. ಸೊ ನಮ್ಮ ಇಮ್ಯುನಿಟಿ ಸ್ಟೇಟಸ್, ನಾವು ಏನೋ ಪೌಷ್ಟಿಕ ಆಹಾರ ತಿನ್ನುವಂಥದ್ದಾಗಿರ್ಬೋದು, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು, ಸ್ಮೋಕಿಂಗ್ ಮಾಡದೇ ಇರೋದು, ಡ್ರಿಂಕ್ಸ್ ಮಾಡೋದು, ಇದರಿಂದ ಏನಾಗುತ್ತೆ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ. ಸೊ ಇದು ತಕ್ಕಡಿ ಇದ್ದಂಗೆ, ಒಂದು ಸೈಡು ನಮ್ಮದು ಕ್ಯಾನ್ಸರ್ ಸೆಲ್ಸ್ ಇರ್ತದೆ, ಇನ್ನೊಂದು ಸೈಡ್ ಇಮ್ಯುನಿಟಿ ಪವರ್ ಇರ್ತದೆ. ಎಲ್ಲಿವರೆಗೂ ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿರ್ತದೋ ಅಲ್ಲಿವರೆಗೂ ನಮ್ಮ ದೇಹಕ್ಕೆ ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡೋ ಶಕ್ತಿ ಇರ್ತದೆ. ಆಯ್ತು. ಸೊ ಅದು ಅಲ್ಲದೇನೆ
ನಾವು ಒಂದ್ಸಲ ಇದು ಕ್ಯಾನ್ಸರ್ ಡಿಟೆಕ್ಟ್ ಆದ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಮತ್ತೆ ಪುನಃ ನಮ್ಮ ಸೇಮ್ ಅದೇ ವ್ಯವಸಾಯ ಆಕ್ಯುಪೇಷನ್ ಈ ಸ್ಮೋಕ್ ಇದು ಪೇಂಟ್ ಇಂಡಸ್ಟ್ರಿ ಆಗಿರ್ಬೋದು ಅಲ್ಲಿಗೆ ವಾಪಸ್ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಅದು ಜೆನೆಟಿಕ್ ಟೆಂಡೆನ್ಸಿ ಬಂದ್ಬಿಟ್ಟಿರುತ್ತೆ, ಅದು ಎಕ್ಸ್ಪೋಜರ್ ಟು ಕೆಮಿಕಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಮತ್ತೆ ನಾವು ಅದೇ ಹಾದಿ ಹಿಡಿದ್ರೆ ವಾಪಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಸೈನಸ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತಾ ಡಾಕ್ಟರ್, ಅಥವಾ ಪದೇ ಪದೇ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದಾ, ಏನ್ ಹೇಳ್ತೀರಿ? ಸೊ ಸೈನಸೈಟಿಸ್ ಇಂದ ಕ್ಯಾನ್ಸರ್ ಬರೋದಿಲ್ಲ. ಸೈನಸೈಟಿಸ್ ಬರೋದು ಮೇನ್ ಮೋಸ್ಟ್ ಕಾಮನ್ ನಮ್ಮ ಇದರಲ್ಲಿ ಅಲರ್ಜಿಯಿಂದ. ಸೊ ಸೈನಸೈಟಿಸ್ ಇರೋರು ಅಲರ್ಜಿಗೆ ಸ್ಪೆಸಿಫಿಕ್ ಆಗಿರೋಂಥ ಟ್ರೀಟ್ಮೆಂಟ್ ತಗೊಬೇಕು. ಬಟ್ ನಾನು ಹೇಳ್ದಂಗೆ ಈ ಸಿಂಪ್ಟಮ್ಸ್ ತುಂಬ ಓವರ್ಲ್ಯಾಪ್ ಆಗುತ್ತೆ. ಸೈನಸೈಟಿಸ್ ಇರೋರಿಗೂ ಅದೇ ಸಿಂಪ್ಟಮ್ಸ್ ಇರುತ್ತೆ, ಕ್ಯಾನ್ಸರ್ ಇರೋರಿಗೂ ಅದೇ ಸಿಂಪ್ಟಮ್ಸ್ ಇರುತ್ತೆ. ಸೊ ಪ್ರೋಗ್ರೆಸಿವ್ ಸಿಂಪ್ಟಮ್ಸ್ ನಾನು ಹೇಳಿದೆ ಆ ಥರ ಇರೋದ್ರಿಂದ ಅವರು ಸ್ಕ್ಯಾನು ಅಥವಾ ಎಂಡೋಸ್ಕೋಪಿ ಮಾಡಿ ಈ ಥರ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಇದರ ಸಿವಿಯಾರಿಟಿ ಅಂತಂದ್ರೆ ಮುಖದ ಪೂರ್ತಿ ಹರಡೋ ಸಾಧ್ಯತೆ ಇದೆ, ಬೇಗ ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ. ಅದರಲ್ಲಿ ಒಂದು ಓರಲ್ ಕ್ಯಾನ್ಸರ್ ಕೂಡ ಒಂದು, ನೀವು ಹೇಳಿದ್ರಿ ಹಲ್ಲಿಗೂ ಕೂಡ ಬರೋ ಸಾಧ್ಯತೆ ಇದೆ. ಮೊದಲು ಎಷ್ಟೋ ಜನಕ್ಕೆ ಸೈನಸ್ ಅಥವಾ ಕ್ಯಾನ್ಸರ್ ಅಥವಾ ಮುಗಿನ ಕ್ಯಾನ್ಸರ್ ಬಂದಿರೋದು ಗೊತ್ತಾಗೋದೆ ಹಲ್ಲಿನೋವಿನಿಂದ ಅಂತ. ಈ ಓರಲ್ ಕ್ಯಾನ್ಸರ್ ಅಂದ್ರೆ ಏನು, ಅದನ್ನ ಅದ್ರ ಬಗ್ಗೆ ಹೇಳ್ಬೋದಾ? ಸೊ ಓರಲ್ ಕ್ಯಾನ್ಸರ್ ಮತ್ತು ಮೂಗಿನ ಕ್ಯಾನ್ಸರ್ ಸಪರೇಟ್ ಎಂಟಿಟಿ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ತುಂಬ ಕಾಮನ್ ಆಗಿರುವಂಥದ್ದು ಕ್ಯಾನ್ಸರ್ ಓರಲ್ ಕ್ಯಾನ್ಸರ್. ಇದು ಮೇನ್ ಬರೋದು ತಂಬಾಕು ಉಪಯೋಗದಿಂದ. ಸೊ ತಂಬಾಕು ನಾವು ಸಿಗರೆಟ್ ಮೂಲಕ ಆದರೂ ಆಗಿರ್ಬೋದು, ಇಲ್ಲ ಈ ಗುಟ್ಕಾ ಮೂಲಕನಾದರೂ ಸೇವಿಸೋದ್ರಿಂದ ತಂಬಾಕು ಬರ್ತದೆ. ತಂಬಾಕು ಅಲ್ಲದೇ ಮುಖ್ಯ ಕಾರಣ ಆಗಿರುವಂಥದ್ದು ಈ ಮದ್ಯಪಾನ ಸೇವನೆಯಿಂದ. ಅದೆರಡು ಮೋಸ್ಟ್ ಕಾಮನ್ ಕಾಸ್. ಇದರಲ್ಲೂ ನಮಗೆ ವಂಶ ಪಾರಂಪರಿಕವಾಗಿ ಬರೋದು ಮತ್ತೆ ಕೆಮಿಕಲ್ ಎಕ್ಸ್ಪೋಷರ್ ಇಂದ ಬರೋದಿರುತ್ತೆ. ಬಟ್ ಅದು ಸೈನಸ್ ಕ್ಯಾನ್ಸರ್ ಅಷ್ಟು ಕಾಮನ್ ಇಲ್ಲ. ಸೊ ಮೇನ್ 95% ಆಫ್ ದ ಓರಲ್ ಕ್ಯಾನ್ಸರ್ ಕಾಸ್ ಮಾಡೋದು ತಂಬಾಕು ಹಾಗೂ ಮದ್ಯಪಾನ ಸೇವನೆ. ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಸೊ ಇದರಲ್ಲೂ ಕೂಡ ಹಾಗೆ, ಇವಾಗ ಏನೇ ಜ್ವರ ಬರಲಿ ನಮ್ಮ ಬಾಯಲ್ಲಿ ಚಿಕ್ಕ ಚಿಕ್ಕ ಗಾಯ ಆಗುತ್ತೆ. ಸೊ ಕ್ಯಾನ್ಸರಲ್ಲೂ ಕೂಡ ಮೇನ್ ಕಾಸ್ ಮಾಡೋದು ಗಾಯ. ಸೊ ನಮ್ಮ ಬಾಯಿ ಅಂದ ತಕ್ಷಣ ನಮಗೆ ಕಾಮನ್ ಮ್ಯಾನ್ಗೆ ಬಾಯಿ ಅನ್ನೋದು ಒಂದು, ಬಟ್ ಬಾಯಲ್ಲಿ 7 ಸಪರೇಟ್ ಸೈಟ್ಸ್ ಇದೆ. ಅದು ದವಡೆ ಆಗಿರ್ಬೋದು, ನಾಲ್ಗೆ ಆಗಿರ್ಬೋದು, ಒಳಚರ್ಮ ಆಗಿರ್ಬೋದು, ಮೇಲ್ಗಡೆ ದವಡೆ ಆಗಿರ್ಬೋದು. ಸೊ ಆ ಥರ ಬೇರೆ ಬೇರೆ ಸೈಟ್ಸ್ ಇದೆ. ಬಟ್ ಇನ್ ಕಾಮನ್ ಅಂತ ತಗೊಂಡ್ರೆ ಗಾಯ ಆಗುವಂಥದ್ದು ಮೊದಲನೇ ಸಿಂಪ್ಟಮ್. ನಾನು ಹೇಳಿದೆ ಗಾಯ ನಮಗೆ ಜ್ವರ ಬಂದಾಗಲೂ ಕೆಮ್ಮು ನೆಗಡಿ ಶೀತ ಆಗದಾದ್ರೂ ಗಾಯ ಬರುತ್ತೆ. ಬಟ್ ಅದೆಲ್ಲ 2 ವಾರದಲ್ಲಿ 3 ವಾರದಲ್ಲಿ ವಾಸಿ ಆಗಿಬಿಡ್ತದೆ. ಈ ಥರ ಗಾಯ 2-3 ವಾರ ಆದರೂ ಕೂಡ ಅದೇ ಥರ ಇದೆ, ದೊಡ್ಡದಾಗ್ತಾ ಇದೆ, ಸ್ವಲ್ಪ ಬ್ಲೀಡಿಂಗ್ ಥರ ಬರ್ತಾ ಇದೆ ಅಥವಾ ಹಲ್ಲು ಲೂಸ್ ಆಗ್ತಾ ಇದೆ, ಇದೆಲ್ಲ ಪ್ರೋಗ್ರೆಸಿವ್ ಸಿಂಪ್ಟಮ್ಸ್. ಊಟ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ನುಂಗಕ್ಕೆ ತೊಂದರೆ ಆಗ್ತಾ ಇದೆ, ಮುಖ್ಯವಾಗಿ ಬಾಯಿ ಓಪನ್ ಮಾಡೋದು ಕಡಿಮೆ ಆಗ್ತಾ ಇದೆ, ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇವೆಲ್ಲ ಅರ್ಲಿ ಸ್ಟೇಜ್ ಸಿಂಪ್ಟಮ್ಸ್ ಓರಲ್ ಕ್ಯಾನ್ಸರ್. ಓಕೆ, ಓರಲ್ ಕ್ಯಾನ್ಸರ್ ಅಂತ ಅಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅಂತ ಹೇಳ್ಬೋದು. ಅದು ಹೇಳಿದ್ರೆ ನೀವು ಗುಟ್ಕಾ ತಂಬಾಕು ಇದರಿಂದನೇ ಅತಿ ಹೆಚ್ಚಾಗಿ ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಬಟ್ ಸರ್ವೇ ಸಾಮಾನ್ಯವಾಗಿ ಮುಖದ ಚರ್ಯೆನೇ ಬದಲಾಗ್ತಾ ಹೋಗುತ್ತೆ ಸಿವಿಯಾರಿಟಿ ಅಂತ ಬಂದಾಗ, ಏನೆಲ್ಲ ಕಾಂಪ್ಲೆಕ್ಷನ್ಸ್ ಅಂದರೆ ಇದು ಆಗಬಹುದು ಅಂತ? ಸೊ ಸಿಂಪ್ಟಮ್ಸ್ ದೊಡ್ಡದಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ, ನಾನು ಹೇಳ್ದಂಗೆ ಒಂದೊಂದು ಅಂಗಾಂಗದ ಕೆಲಸನೂ ಕಡಿಮೆ ಆಗ್ತದೆ. ಸೊ ದೌಡೆಯಲ್ಲಿ ಬೆಳೆಯುವಂಥ ಕ್ಯಾನ್ಸರ್ ನಾಲ್ಗೆಗೆ ಹರಡ್ಬೋದು. ಸೊ ಮಾತಿನ ಸ್ಪಷ್ಟತೆ ಕಡಿಮೆ ಆಗುತ್ತೆ, ಊಟ ನುಂಗ್ಲಿಕ್ಕೆ ತೊಂದರೆ ಶುರು ಆಗ್ತದೆ, ಹಲ್ಲುಗಳು ಲೂಸ್ ಆಗಿ ಬಿದೋಗ್ಬಿಡ್ತದೆ. ಮತ್ತೆ ಕ್ಯಾನ್ಸರ್ ಬಾಯಲ್ಲಿ ದೊಡ್ಡದಾಗ್ತಿದ್ದಂಗೆ ಕತ್ತಲ್ಲಿ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅಲ್ಲಿಗೆ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಕತ್ತಲ್ಲಿ ಲಿಂಫ್ ನೋಡ್ಸ್ ಸ್ಪ್ರೆಡ್ ಆಗೋದಾಗ ಏನಾಗ್ತದೆ ಅಂದ್ರೆ ಕತ್ತಲ್ಲಿ ನಮಗೆ ಗಂಟು ಗಂಟು ಬರಲಿಕ್ಕೆ ಶುರು ಆಗ್ತದೆ. ಸೊ ಇವೆಲ್ಲ ತುಂಬಾ ಕ್ಯಾನ್ಸರ್ ಹರಡ್ತಾ ಇದೆ, ಸ್ವಲ್ಪ 3rd stage 4th stage ಅಲ್ಲಿ ಇದೆ ಅನ್ನೋದನ್ನ ಸೂಚನೆಯನ್ನ ಕೊಡುತ್ತೆ. ಓಕೆ, ಸೊ ಇದು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡಬಹುದು? ಸೊ ಯಾವುದೇ ಕ್ಯಾನ್ಸರ್ ಆಗಿದ್ರು ಡಯಾಗ್ನೋಸ್ ಮಾಡ್ಲಿಕ್ಕೆ ಬಯೋಪ್ಸಿ ಅಂತ ಮಾಡ್ತೀವಿ. ಒಂದು ದುರ್ಮಾಂಸದ ಒಂದು ಚಿಕ್ಕ ಪೀಸ್ ಅನ್ನು ತೆಗೆದು ಟೆಸ್ಟಿಂಗ್ ಕಳಿಸ್ತೀವಿ. ಅದಾದ್ಮೇಲೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಕನ್ಫರ್ಮ್ ಆದ್ಮೇಲೆ ನಾವು CT scan ಮಾಡ್ತೀವಿ. CT scan ಅಲ್ಲಿ ಕಾಯಿಲೆ ಎಷ್ಟು ದೊಡ್ಡದಿದೆ ಮತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಓರಲ್ ಕ್ಯಾನ್ಸರ್ ಅಂದ ತಕ್ಷಣ ಹೌದು ಸರ್ಜರಿನೇ ಒಂದು ಮೇನ್ ಪಾಯಿಂಟ್, ಅದು ಮುಖಚರ್ಯನೇ ಬದಲಾವಣೆ ಮಾಡುತ್ತಾ ಅಥವಾ ಸರ್ಜರಿ ಇಲ್ಲದೇನೂ ಟ್ರೀಟ್ಮೆಂಟ್ ಮಾಡಬಹುದಾ ಅದ್ರ ಬಗ್ಗೆ ನೋಡೋದಾದ್ರೆ? ಸೊ ಓರಲ್ ಕ್ಯಾನ್ಸರ್ಗೆ ಸರ್ಜರಿನೇ ತುಂಬಾ ಮುಖ್ಯವಾದ ಟ್ರೀಟ್ಮೆಂಟ್. ಸರ್ಜರಿ ಅಂದರೆ ಹೇಳಿದ್ರೆ ಯಾವ ಭಾಗಕ್ಕೆ, ಇವಾಗ ನಾಲ್ಗೆಗೆ ಕ್ಯಾನ್ಸರ್ ಬಂದಿರ್ಬೋದು, ಇಲ್ಲ ದೌಡೆ ಮೂಳೆಗೆ ಕ್ಯಾನ್ಸರ್ ಬಂದಿದ್ರೆ ನಾವು ಆ ಭಾಗನ ತೆಗಿಲೇಬೇಕಾಗುತ್ತೆ, ಅದನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಸೊ ಇವಾಗ ನಮ್ಮ ಹೇಳ್ದಂಗೆ ಒಂದೊಂದು ಅಂಗಾಂಗನೂ ತುಂಬ ಇಂಪಾರ್ಟೆಂಟ್. ಈಗ ನಾನು ನಾಲ್ಗೆ ತೆಗೆದು ಬಿಟ್ಟರೆ ಪಾಪ ಪೇಷಂಟ್ಗೆ ಮಾತಾಡ್ಲಿಕ್ಕೆ ಆಗ್ಬೋದು, ಊಟ ಮಾಡ್ಲಿಕ್ಕೆ ಆಗ್ಬೋದು, ಏನೂ ಆಪ್ಷನ್ ಇರಲ್ಲ.
ಈಗ ಈ ಇವಾಗ ಏನ್ ನೋಡ್ತಾ ಇದೀವಿ ಅಂತ, ನಾವು 30 ವರ್ಷ 35 ವರ್ಷ 25 ವರ್ಷದವರೆಗೂ ನಾವು ಕ್ಯಾನ್ಸರ್ ಕಾಯಿಲೆ ಅಂತ ನೋಡ್ತೇವೆ. ಆ ಯುವಕ ಹೋಗಿ ವಾಪಸ್ ಅವನ ಫ್ಯಾಮಿಲಿಗೆ ಹೋಗ್ಬೇಕು, ಅವನು ಒಬ್ಬನಿಗೆ ಅಣ್ಣ ಆಗಿರ್ತಾನೆ, ಒಬ್ಬರಿಗೆ ಮಗ ಆಗಿರ್ತಾನೆ, ದುಡಿಯೋ ವಯಸ್ಸು ಅದು. ಸೊ ಹಾಗಾಗಿ ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್. ಬಟ್ ನಾವಿವಾಗ ರೀಕನ್ಸ್ಟ್ರಕ್ಷನ್, ಅಡ್ವಾನ್ಸ್ಡ್ ರೀಕನ್ಸ್ಟ್ರಕ್ಷನ್ ಮೆಥಡ್ಸ್ ಬಂದಿರೋದ್ರಿಂದ ನಾವು ಆ ಭಾಗನ ರಿಮೂವ್ ಮಾಡಿದ್ಮೇಲೆ ಆ ಭಾಗಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಬೇರೆ ಕಡೆಯಿಂದ, ಈಗ ಕೈಯಿಂದ ಆಗಿರ್ಬೋದು, ಕಾಲಿಂದ ಆಗಿರ್ಬೋದು, ಮಾಂಸನ ತಗೊಂಡು ಜಾಯಿನ್ ಮಾಡ್ತೀವಿ. ಸೊ ನಮ್ಗಲ್ಲಿ ಏನ್ ವಾಲ್ಯೂಮ್ ಲಾಸ್ ಆಗಿರುತ್ತೋ ಅದನ್ನ ನಾವು ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ಅವ್ರಿಗೆ ಊಟ ನುಂಗ್ಲಿಕ್ಕೆ ಆಗಿರ್ಬೋದು, ಮಾತಾಡ್ಲಿಕ್ಕೆ ಆಗಿರ್ಬೋದು, ಹೀ ಕ್ಯಾನ್ ಗೆಟ್ ಬ್ಯಾಕ್ ಟು ಇಸ್ ನಾರ್ಮಲ್ ರೊಟೀನ್. ಈಗ ನಾವು ದೌಡೆ ಮೂಳೆ ತೆಗೆದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕಾಲಲ್ಲಿರೋ ದೌಡೆ ಮೂಳೆನ 3D ಪ್ಲಾನಿಂಗ್ ಮಾಡ್ತೀವಿ ಇವಾಗ. ಅಂದ್ರೆ ಅವ್ರು ಇವಾಗ ಹೇಗೆ ಕಾಣಿಸ್ತಾ ಇದ್ರು, ಸರ್ಜರಿ ಆದ್ಮೇಲೆ ಕೂಡ ಅದೇ ಆಕಾರದಲ್ಲಿ ಕಾಣಿಸ್ತಾರೆ. ನಾವು ಕಾಲಲ್ಲಿರೋ ಮೂಳೆನ ತೆಗೆದು ಅವ್ರ ಮುಖದ ಶೇಪ್ ಪ್ರಕಾರನೇ ಬೆಂಡ್ ಮಾಡಿ ನಾವು ವಾಪಸ್ ಜೋಡಿಸ್ತೀವಿ, ಅದ್ರ ಮೇಲೆ ಹಲ್ಲು ಕೂಡ ಕೂರಿಸ್ಕೊಂಬೋದು. ಸೊ ಹೀಗಾಗಿ ನಮ್ಮ ಉದ್ದೇಶ ಬಂದು ಒಂದು ಕ್ಯಾನ್ಸರ್ ಟ್ರೀಟ್ ಮಾಡೋದು, ಇನ್ನೊಂದು ಅವ್ರನ್ನ ಸಮಾಜಕ್ಕೆ ಹಾಗೆ ಕಳಿಸ್ಕೊಡ್ಬೇಕು. ಅಂದ್ರೆ ಅವ್ರ ಮುಂಚೆ ಹೆಂಗ್ ಏನ್ ಕೆಲಸ ಮಾಡ್ತಿದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ದಂಗೆ. ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇಲ್ಲ. ಈಗ ಒಮ್ಮೆ ಕ್ಯಾನ್ಸರ್ ಬಂದರೆ ಮುಗ್ದು ಹೋಯ್ತು, ಅಥವಾ ಎಷ್ಟೋ ಜನಕ್ಕೆ ಆ ಪರಿಕಲ್ಪನೆ ಇದೆ ಆ ಪಾರ್ಟೇ ತೆಗೆದು ಬಿಡಬೇಕು ಅಥವಾ ಕಂಪ್ಲೀಟಾಗಿ ಇದು ಕಷ್ಟ ಆಗ್ಬಿಡುತ್ತೆ ಅಂತೇಳಿ. ಈಗ ಅದಾದ ನಂತರದಲ್ಲಿ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಎಷ್ಟೋ ಜನಕ್ಕೆ ವಾಪಸ್ ಬರೋ ಸಾಧ್ಯತೆ ಕೂಡ ಇರುತ್ತೆ. ನೀವು ಹೇಳ್ದಂಗೆ ಸರ್ಜರಿ ಆದ್ಮೇಲೇನು ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಇದನ್ನ ಕಾಲಕಾಲಕ್ಕೆ ತೆಗೆದುಕೊಳ್ಬೇಕು, ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕು, ಇದರ ಒಂದು ಪ್ರೋಸೆಸ್ ಬಗ್ಗೆ ಹೇಳಿ ಡಾಕ್ಟರ್. ಸೊ ಇವಾಗ ಸರ್ಜರಿ ಆದಮೇಲೆ ಈಗ ಓರಲ್ ಕ್ಯಾನ್ಸರಲ್ಲಿ 4 ಸ್ಟೇಜ್ ಇರ್ತದೆ. ಮೊದಲನೇ ಹಾಗೂ ಎರಡನೇ ಸ್ಟೇಜ್ಗೆ ಸರ್ಜರಿ ಅಷ್ಟೇ ಟ್ರೀಟ್ಮೆಂಟು, ಕೀಮೋಥೆರಪಿ ಆಗಲಿ ರೇಡಿಯೇಷನ್ ಏನು ಅವಶ್ಯಕತೆ ಇರಲ್ಲ. ಮೂರನೇ ಸ್ಟೇಜು 4 ಸ್ಟೇಜ್ ಅವ್ರಿಗೆ ಸರ್ಜರಿ ಆದಮೇಲೆ ರೇಡಿಯೇಷನು ಮತ್ತು ಕೀಮೋಥೆರಪಿ ಅವಶ್ಯಕತೆ ಇರ್ತದೆ. ಸೊ ಒನ್ಸ್ ಈ ಟ್ರೀಟ್ಮೆಂಟ್ ಪ್ರೊಸೆಸ್ ಮುಗಿದ ಮೇಲೆ ಅವರು ಅವ್ರ ಕ್ಯಾನ್ಸರ್ ಸರ್ಜನ್ ಹತ್ರ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ರೊಟೀನ್ ಫಾಲೋಅಪ್ ಹೋಗಬೇಕು. ಯಾಕೆಂದರೆ ಮೊದಲನೇ 2 ವರ್ಷ ತುಂಬ ಇಂಪಾರ್ಟೆಂಟು. ಏನಾದರೂ ಇಮ್ಯುನಿಟಿ ಸ್ಟೇಟಸ್ ಕಡಿಮೆ ಆಗಿ ಬೇರೆ ಕಡೆ ಕ್ಯಾನ್ಸರ್ ಏನಾದರೂ ಬಂದರೆ, ಅರ್ಲಿ ಸ್ಟೇಜಲ್ಲಿ ಬಂದರೆ ಅದನ್ನು ಗುಣಪಡಿಸೋದು ತುಂಬ ಈಸಿ ಆಗ್ತದೆ. ಸೊ ಅವರು ಯಾವುದೇ ಕ್ಯಾನ್ಸರ್ ಪೇಷಂಟ್ ಆದರೂ ಮಿನಿಮಮ್ 5 ಇಯರ್ಸ್ ಫಾಲೋಅಪಲ್ಲಿ ಇರಬೇಕು. ಸೊ ಫಸ್ಟ್ 2 ವರ್ಷ ಮಂತ್ಲಿ ಒನ್ಸ್ ಅಥವಾ 2 ಮಂತ್ಲಿ ಒನ್ಸ್ ಹೋಗೋದು ಅವಶ್ಯಕತೆ. ಅದಾದಮೇಲೆ ಎಲ್ಲ ಸರಿಯಾಗಿದೆ ಅಂತ ಸಿ ಟಿ ಸ್ಕ್ಯಾನ್ ಮಾಡಿ ಗೊತ್ತಾದ ಮೇಲೆ ಫಾಲೋಅಪಲ್ಲಿ ಇರಬೇಕು, ಆದರೆ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಮಾಡಬೇಕು, ಒಂದು 4 ಮಂತ್ಸ್ಗೊಂದ್ಸಲ. ಸೊ ಅದಾದಮೇಲೆ ಮುಂದಿನ ವರ್ಷ 6 ಮಂತ್ಸ್ಗೊಂದ್ಸಲ, ಅದಾದಮೇಲೆ 1 ಇಯರ್ಗೊಂದ್ಸಲ. ಬಟ್ ಏನೇ ಫಾಲೋಅಪ್ ಮಾಡಿದ್ರು ಕೂಡ ಅವರು ಮತ್ತೆ ತಂಬಾಕು ಸೇವನೆ ಆಗಿರ್ಬೋದು ಇಲ್ಲ ಮದ್ಯಪಾನ ಸೇವನೆ ಆಗಿರ್ಬೋದು ಯಾವುದೂ ಕೂಡ ಮಾಡಬಾರ್ದು. ಯಾಕೆಂದ್ರೆ ಸ್ಟೇಜ್ 4 ಕ್ಯಾನ್ಸರಲ್ಲಿ ನೀವು ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡು ಯಾವುದೇ ಅಭ್ಯಾಸಕ್ಕೆ ಮತ್ತೆ ಒಳಗಾಗದೇ ಇದ್ರು ಕೂಡ 10ರಲ್ಲಿ ಅಟ್ಲೀಸ್ಟ್ ಒಂದು 3-4 ಜನಕ್ಕೆ ಕಾಯಿಲೆ ಅದೇ ಜಾಗದಲ್ಲಿ ಆಗ್ಬೋದು ಬೇರೆ ಕಡೆ ಆಗ್ಬೋದು ಬರೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಫಾಲೋಅಪ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಇದರ ಸಿವಿಯಾರಿಟಿ ಹೇಗೆ ಡಾಕ್ಟರ್? ಅಂದ್ರೆ ಈಗ ಬೇರೆ ಭಾಗಕ್ಕೆ ಎಲ್ಲೆಲ್ಲಿ ಬ್ರೈನ್ ವರ್ಗೂ ಹೋಗೋ ಸಾಧ್ಯತೆ ಇದೆಯಾ, ಇನ್ನೇನೆಲ್ಲ ಹ್ಯಾಮರೇಜ್ ಆಗಬಹುದು? ಸೊ ಏನಾಗ್ತದೆ ಅಂದ್ರೆ ಒನ್ಸ್ ನಮ್ಮ ಕ್ಯಾನ್ಸರ್ ಸೆಲ್ಸ್ ನಮ್ಮ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುವಾಗ ಅದು ಎಲ್ಲಾದರೂ ಡೆಪಾಸಿಟ್ ಆಗ್ಬೋದು. ಸೊ ಮೋಸ್ಟ್ ಕಾಮನ್ ಬಯಲ್ ಕ್ಯಾನ್ಸರ್ ಅಲ್ಲಿ ಡೆಪಾಸಿಟ್ ಆಗುವಂಥದ್ದು ಲಂಗ್ಸ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಫಾಲೋಅಪ್ ಬಂದಾಗ ಸ್ಕ್ಯಾನಿಂಗ್ ಮಾಡ್ತೀವಿ ಸಿ ಟಿ ಸ್ಕ್ಯಾನ್ ಅಲ್ಲಿ. ಸೊ ಏನಾದರೂ ಲಂಗ್ಸ್ ಅಲ್ಲಿ ಏನಾದರೂ ಡೆಪಾಸಿಟ್ ಆಗ್ತಾ ಇದೆ ಅಂದ್ರೆ ಅದರದ್ದು ಕೂಡ ಬಯೋಪ್ಸಿ ಮಾಡಿ ಅವ್ರಿಗೆ ಕೀಮೋಥೆರಪಿ ಚಿಕಿತ್ಸೆಗೆ ಒಳಪಡಿಸ್ತೀವಿ, ಆ ಥರ ಬೇರೆ ಕಡೆ ಡಿಟೆಕ್ಟ್ ಆಗಿರೋ ಪೇಷಂಟ್ಸ್ಗೆ. ಸೊ ನಾವು ಏನಕ್ಕೆ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇರೋದು ತುಂಬಾ ಅವಶ್ಯಕತೆ ಅಂತ ಹೇಳ್ತೀವಿ ಅಂದ್ರೆ ಅದನ್ನು ನಾವು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಕಂಡಿಡಿಬಾರ್ದು. ಅಲ್ಲಿ ಆ ಸ್ಥಿತಿಗೆ ನಾವು ಹೋದ್ರೆ ನಾವು ನಮ್ಮ ಹೋರಾಟದಲ್ಲಿ ಅರ್ಧ ಸೋತು ಬಿಟ್ಟಿದೀವಿ ಅಂತಾನೆ ಅರ್ಥ. ಸೊ ಯಾವುದೇ ಕಾಯಿಲೆ ಆಗಿರ್ಲಿ, ಸೆಕೆಂಡ್ ಟೈಮ್ ಕಂಡಿಡಿದಾಗ್ಲಿ, ಥರ್ಡ್ ಟೈಮ್ ಕಂಡಿಡಿದಾಗ್ಲಿ, ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕಂಡಿಡಿದಷ್ಟು ಅವ್ರನ್ನ ನಾವು ಗುಣಪಡಿಸೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಡಾಕ್ಟರ್, ಈ ನೋಸ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಓರಲ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಬಂದ ತಕ್ಷಣ ಎಷ್ಟೋ ಜನ ಪೇಷಂಟ್ಸ್ ಕುಗ್ಗಿ ಹೋಗ್ಬಿಡ್ತಾರೆ, ಅದರಲ್ಲೂ ಯಂಗ್ಸ್ಟರ್ಸ್ ಇದಕ್ಕೆ ತುತ್ತಾಗುವಂಥವ್ರು ಹೆಚ್ಚಿರ್ತಾರೆ. ಸೊ ಅವರಲ್ಲಿ ವಿಲ್ ಪವರ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ಜೊತೆ ಜೊತೆಗೇನೆ ತೆಗೆದುಕೊಂಡು ಹೋಗುವ ಅಂದರೆ ಅನಿವಾರ್ಯತೆ ಇರುತ್ತೆ ಅಂತ. ಸೊ ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ? ಸೊ ಈಗ ಅದಕ್ಕಂತಾನೆ ನಮ್ಮಲ್ಲಿ ಸೈಕೋ ಆನ್ಕೋ ಕೌನ್ಸಿಲರ್ ಅಂತ ಇರ್ತಾರೆ. ಸೊ ಎಷ್ಟೊಂದ್ಸಲ ಇವಾಗ ನಾವು ಇಷ್ಟು ವರ್ಷ ಟ್ರೀಟ್ ಮಾಡ್ಕೊಂಡು ಬಂದಿರ್ತೀವಿ, ಪೇಷಂಟ್ಸ್ ನಮ್ಮ ಮುಂದೆ ಸುಮಾರು ವಿಚಾರಗಳು ಹೇಳ್ಕೊಳ್ಳಿಕ್ಕೆ ಅವ್ರಿಗೊಂಥರ ಮುಜುಗರ ಆಗ್ಬೋದು. ಈಗ ಕೆಲವರು ಅವ್ರ ಪರ್ಸ್ನಲ್ ವಿಚಾರ ಆಗಿರ್ಬೋದು,
ಅವ್ರ ಫ್ಯಾಮಿಲಿ ಜೊತೆಗೆ ಇರೋ ಸಂಬಂಧಗಳು, ಈಗ ನಾವು ಅವ್ರನ್ನ ನೋಡ್ಲಿಕ್ಕೂ ಇರೋದು ಆಕ್ಚುಯಲ್ ಫ್ಯಾಕ್ಟ್ ಬೇರೆ ಬೇರೆ ಇರ್ಬೋದು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಫ್ರಮ್ ದ ಡೇ ಒನ್ ಆಫ್ ಒಪಿಡಿ ವಿಸಿಟ್ ಅವ್ರನ್ನ ಆನ್ಕೋ ಕೌನ್ಸಿಲರ್ ಹತ್ರ ಕಳಿಸ್ಕೊಡ್ತೀವಿ. ಸೊ ಅವ್ರದ್ದು ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದನ್ನು ಕೂಡ ನಾವು ಆದಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ಗೆ ಅಡ್ಡ ಬರ್ದಿರೋ ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಯಾವುದೇ ಕ್ಯಾನ್ಸರ್ ಪೇಷಂಟ್ ನಾವು ಟ್ರೀಟ್ ಮಾಡಿದ್ರೆ ಅವ್ರು ನಮ್ಗೆ ಒಂದು ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಡ್ತಾರೆ. ಯಾಕಂದ್ರೆ ಇದು ಸಂಬಂಧ ಬಂದ್ರು ಸರ್ಜರಿ ಮಾಡಿಸ್ಕೊಂಡು ಹೋದ್ರು ಇಲ್ಲಿಗೆ ನಿಲ್ಲೋದಿಲ್ಲ. 5 ವರ್ಷ 10 ವರ್ಷ 15 ವರ್ಷದವರೆಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಅವ್ರಿಗೆ ಏನೇ ಆಗಲಿ, ಕೆಟ್ಟದೇ ಆಗ್ಬೋದು ಒಳ್ಳೇದೇ ಆಗ್ಬೋದು, ಒಂದು ಫೋನ್ ಮಾಡಿ ತಿಳಿಸೋ ಅಂಥದ್ದು ಹೇಳಿದ್ರೆ ಈ ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಡ್ತಾರೆ. ಸೊ ಈ ಆನ್ಕೋ ಕೌನ್ಸಿಲರ್ ಅನ್ನೋರ್ನ ಉಪಯೋಗಿಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಕೊಡೋದಾಗ್ಬಾರ್ದು. ಕೆಲವು ಸಲ ಪೇಷಂಟ್ಸ್ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈಗ ನಾನು ಹೇಳಿದ್ರೆ ಕ್ಯಾನ್ಸರ್ ಅಂತ ನಾನು ಬಾಯಿ ತೆಗಿತಿದ್ದಂಗೆನೆ ಬೇಜಾರಾಗ್ಬಿಡ್ತಾರೆ. ಸೊ ಅಂಥವ್ರಿಗೆ ಕೌನ್ಸಿಲರ್, ಸೈಕೋ ಆನ್ಕೋ ಕೌನ್ಸಿಲರ್ ಇಟ್ಬಿಟ್ಟು ಅವ್ರ ಮೂಲಕ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬೋ ಕೆಲಸನ ನಾವು ಮಾಡ್ತೀವಿ. ಅಂತಿಮವಾಗಿ ಡಾಕ್ಟರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮೂಲಕ? ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದ್ದೇ ಇದೆ, ಯಾಕಂತಂದರೆ ಎಲ್ರಿಗೂ ಕೂಡ ಎಸ್ಪೆಷಲಿ ಕ್ಯಾನ್ಸರ್ ಬಂದಾಗ ನೀವು ಹೇಳಿದ್ರೆ ಓರಲ್ ಕ್ಯಾನ್ಸರ್, ಸೈನಸ್ ಕ್ಯಾನ್ಸರ್, ಸೈನಸ್ ಮತ್ತು ಮೂಗಿನ ಕ್ಯಾನ್ಸರ್ ಅಂತೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬಟ್ ಇದಕ್ಕಿರುವಂಥ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ರಿ. ಸೊ ಅಂಥವರಿಗೆ, ವೀಕ್ಷಕರಿಗೆ ಏನು ಹೇಳ್ತೀರಿ ಅಂತಿಮವಾಗಿ? ಸೊ ಒಂದು ಕಡೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ಬಟ್ ಹೃದಯಪೂರ್ವಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ನಾಳೆ ಕ್ಯಾನ್ಸರ್ ಪೇಷಂಟ್ಸ್ ನಿಂತೋದ್ರೆ ನನಗೆ ಕೆಲಸ ಇಲ್ಲ, ಬಟ್ ಸಮಾಜಕ್ಕೆ ಒಳ್ಳೇದಾಗ್ತದೆ. ಸೊ ಯಾರ್ಯಾರು ತಂಬಾಕು ಉಪಯೋಗಿಸ್ತಾರೋ ಅಥವಾ ಯಾರ್ಯಾರು ಮದ್ಯಪಾನ ಉಪಯೋಗಿಸ್ತಾರೋ ದಯವಿಟ್ಟು ಅದನ್ನು ನಿಲ್ಲಿಸಿದಷ್ಟು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ತುಂಬ ಒಳ್ಳೇದು. ಈಗ ಫಸ್ಟ್ ಸ್ಟೇಜ್ ಇರೋರು ಫೋರ್ತ್ ಸ್ಟೇಜ್ ಇರೋರಿಗೂ ಇಷ್ಟು ಜನಕ್ಕೆ ಕ್ಯಾನ್ಸರ್ ವಾಪಸ್ ಬರುತ್ತೆ, ಇದು ಸ್ಟ್ಯಾಟಿಸ್ಟಿಕ್ಸ್ ಸೆಪ್ರೇಟ್. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಗೂ ಅವ್ರ ಕೈ ಮೀರಿ ಅವ್ರಿಗೇನಾದರೂ ಈ ಥರ ಸಿಮ್ಟಮ್ಸ್ ಇದ್ದರೆ ಆದಷ್ಟು ಬೇಗ ತೋರಿಸ್ಕೊಂಡು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಮೂಗಿನ ಕ್ಯಾನ್ಸರ್ ಅಂದರೆ ಏನು, ಹೇಗೆ ಬರುತ್ತೆ, ಸೈನಸ್ ಕ್ಯಾನ್ಸರ್ಗೆ ಇರುವಂತಹ ಟ್ರೀಟ್ಮೆಂಟ್ ಏನು, ಇನ್ನು ಓರಲ್ ಕ್ಯಾನ್ಸರ್ ಹೇಗೆ ಬರುತ್ತೆ, ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನುವಂಥ ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ವೈದ್ಯರು. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.